ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಆಪಲ್ ಕಾರ್ ಬಗ್ಗೆ ಹೌದು ಫ್ರೆಂಡ್ಸ್ ಆ್ಯಪಲ್ ಏನಾದ್ರೂ ಲೇಟೆಸ್ಟ್ ತಂದು ಪ್ರಾಡಕ್ಟ್ ಅಂದರೆ ಮೊಬೈಲ್ಸ್ ಏನಿದೆ ಅಲ್ಲಿ ಎಲೆಕ್ಟ್ರಾನಿಕ್ ಕಾರ್ಸ್ ಏನಾದರೂ ಡೆವಲಪ್ ಮಾಡ್ತಾ ಇದೆ ನೀವು ನ್ಯೂಸ್ ಕೂಡ ಕೇಳಿರಬೇಕು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಏನಾದ್ರೆ ಅದು ಎಲೆಕ್ಟ್ರಾನಿಕ್ ಕಾರ್ ಏನಾದೆ ಡೆವಲಪ್ ಮಾಡ್ತಾ ಇದೆ ಆ ಪ್ರಾಜೆಕ್ಟ್ನ ಹೆಸರು ಬಂದು ಟೈಟಾನ್ ಅಂತ ಈ ವಿಡಿಯೋ ಈ ವಿಡಿಯೋದಲ್ಲಿ ನನಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಈ ಒಂದು ಕಾರಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಇದೆ ಈ ಕಾರ್ ಇಂಡಿಯಾದಲ್ಲಿ ಯಾವ ರಿಲೀಸ್ ಆಗುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಅಷ್ಟೆಲ್ಲ ಫ್ರೆಂಡ್ಸ್ ಹೊಸ ನೋಡ್ತಾ ಇದೆ ದಯವಿಡಿಯೋ ಚಾನಲ್ಗೆ ಸಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ ಫ್ರೆಂಡ್ಸ್ ನೀವು ಪ್ರೊಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಪಲ್ ಏನಿದೆ ಈ ಕಾರ್ ಪ್ರೊಜೆಕ್ಟ್ ಅಂದರೆ ಇದರದು ಫಿಸಿಕಲ್ ಬಾಡಿ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ ಆಗಿರ್ಬೋದು ಸ್ಟಿಲ್ ಏನಿದೆ ಅದು ವರ್ಕ್ ಕೂಡ ಮಾಡ್ತಾ ಇದೆ ಫ್ರೆಂಡ್ಸ್ ಇನ್ನು ಎರಡನೇ ನಿಮಗೆ ಕ್ವಶನ್ ಇರ್ಬೋದು ಈ ಕಾರಲ್ಲಿ ಹೈಲಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ ಏನಿದೆ ಅದು ಇಂಟಿಗ್ರೇಷನ್ ಮಾಡ್ತಾರೆ ಅಂದರೆ ಇದರಲ್ಲಿ ಕೆಲವೊಂದು ಆಯೋಸ್ ಸಾಫ್ಟ್ವೇರ್ ಆಗಿರ್ಬೋದು ಮತ್ತೆ ಸೆಲ್ಫ್ ಡ್ರೈವಿಂಗ್ ಸಾಫ್ಟ್ವೇರ್ ಆಗಿದ್ದು ಆ ಒಂದು ಸಾಫ್ಟ್ವೇರ್ ಕೂಡ ಈ ಒಂದು ಕಾರಲ್ಲಿ ಇಂಟಿಗ್ರೇಷನ್ ಕೂಡ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇನ್ನು ಮೂರನೇ ಕ್ವಶನ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಇಲ್ಲಿ ಈ ಈ ಒಂದು ಕಾರಲ್ಲಿ ಸೆಲ್ಫ್ ಏನು ಡ್ರೈವಿಂಗ್ ಸಾಫ್ಟ್ವೇರ್ ಕೂಡ ಇಂಟಿಗ್ರೇಷನ್ ಮಾಡಿದ್ದಾರೆ ಅಂದರೆ ಆ ಅಟೋನೋ ಅಟೋನಾಮ್ ಟೆಸ್ಟಿಂಗ್ ಅಂತ ಏನೋ ಒಂದು ಸಾಫ್ಟ್ವೇರ್ ಏನಿದೆ ಆ ಒಂದು ಸಾಫ್ಟ್ವೇರ್ ಕೂಡ ಅದರಲ್ಲಿ ಇನ್ ಇಂಟಿಗ್ರೇಷನ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈ ಒಂದು ಡಿ ಎಮ್ ವಿ ಆಟೋನಮಸ್ ಏನಿದೆ ಇಲ್ಲಿ ಅಂದರೆ ಇಲ್ಲಿ ವೆಹಿಕಲ್ ರಿಜ್ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಇಲ್ಲಿ ಆ್ಯಪಲ್ ಏನಿದೆ ಕ್ಯಾಲಿಫೋರ್ನಿಯಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಫ್ ಮೋಟರ್ ವೆಹಿಕಲ್ಸ್ ಏನಿದೆ ಅಲ್ಲಿ ಈ ಒಂದು ಕಾರ್ ಸಂಬಂಧಪಟ್ಟಂಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ಈ ನ್ಯೂಸ್ ಏನಿದೆ ಇದು ಕನ್ಫರ್ಮ್ ಇದೆ ಅಂತ ಹೇಳ್ಬೋದು ಇದು ಅಂದರೆ ಇದು ಕ್ಯಾಲಿಫೋರ್ನಿಯನ್ ಮೋಟೋರ್ಸ್ ಕ್ಯಾಲಿಫೋರ್ನಿಯಾ ಡಿಪಾರ್ಟ್ಮೆಂಟ್ ಆಫ್ ಮೋಟ್ರಸ್ ಏನಿದೆ ಅಂದ್ರೆ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಏಜೆನ್ಸಿ ಇದೆ ಅಂತ ಹೇಳ್ಬೋದು ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಸಂಬಂಧಪಟ್ಟಂಗೆ ಈ ಏಜೆನ್ಸಿ ಏನಿದೆ ಅದು ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಇನ್ನು ಈ ಸೆಲ್ಫ್ ಡ್ರೈವಿಂಗ್ ಸಾಫ್ಟ್ವೇರ್ ಬಗ್ಗೆ ಹೇಳಬೇಕಂದ್ರೆ ಈ ಸೆಲ್ಫ್ ಡ್ರೈವಿಂಗ್ ಸಾಫ್ಟ್ವೇರ್ ಏನಿದೆ ಅಪೆಷಲಿ ಆ್ಯಪಲ್ ಸಿ ಯು ಏನಿದ್ದಾರೆ ಟಾಮ್ ಕುಕ್ ಏನಿದ್ರೆ ಅವರು ಪಬ್ಲಿಕಲ್ಲೇ ಈ ಒಂದು ತಮ್ಮ ಏನು ಈ ಸೆಲ್ಫ್ ಡ್ರೈವಿಂಗ್ ಸಾಫ್ಟ್ವೇರ್ ಬಗ್ಗೆ ಏನು ಏನು ಅವರು ಸ್ವತಃ ಅವರೇ ಮಾಹಿತಿನ ಕೊಡ್ತಾರೆ ಅಂತ ಹೇಳ್ಬೋದು ಅಂದರೆ ತಮ್ಮ ಆಪಲ್ ಡೆವಲಪರ್ಸ್ ಏನಿದ್ರೆ ಈ ಸಾಫ್ಟ್ವೇರ್ ಬಗ್ಗೆ ಈ ಸಾಫ್ಟ್ವೇರ್ ರಿಲೇಟೆಡ್ ಕೂಡ ವರ್ಕ್ ಮಾಡ್ತಿದ್ದಾರೆ ಅಟ್ನಾಮಸ್ ಡ್ರೈವಿಂಗ್ ಸಾಫ್ಟ್ವೇರ್ ಏನಿದೆ ಇದು ಕನ್ಫರ್ಮೇಷನ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ತಮ್ಮ ಡೆವಲಪರ್ಸ್ ಏನಾದ್ರೆ ಈ ಸಾಫ್ಟ್ವೇರ್ ರಿಲೇಟೆಡ್ ಕೂಡ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ ಸ್ವತಃ ಅವರೇ ಈ ಒಂದು ನ್ಯೂಸ್ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬಹುದು ಅಷ್ಟೆಲ್ಲ ಫ್ರೆಂಡ್ಸ್ ಇನ್ನು ಈ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಪ್ರಾಜೆಕ್ಟ್ ಏನಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಪ್ರಾಜೆಕ್ಟ್ನ ನ ಹೆಸರು ಬಂದು ಟೈಟನ್ ಅಂತ ಟೋಟಲ್ ಆಗಿ ಇಲ್ಲಿ ತೌಸಂಡ್ ಎಂಪ್ಲಾಯೀಸ್ ಏನಿದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಇದು ಈ ಲೊಕೇಶನ್ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ ಫ್ರೆಂಡ್ಸ್ ಈ ಆ್ಯಪಲ್ ಏನಿದೆ ತುಂಬಾ ಸೀಕ್ರೆಟ್ ಆಗಿ ಈ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಹೇಳ್ಬಹುದು ಅಂದ್ರೆ ಕೆಲವೊಂದು ಸೀಕ್ರೆಟ್ ಲೊಕೇಶನ್ ಕೂಡ ಈ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇತ್ತು ಅಂದರೆ ಇಲ್ಲಿ ಕ್ರೆಪ್ಟನ್ ಹೆಡ್ ಕ್ವಾರ್ಟರ್ಸಲ್ಲಿ ಈ ಒಂದು ಪ್ರಾಜೆಕ್ಟ್ ಏನಿದೆ ಅಲ್ಲಿ ವರ್ಕ್ ಆಗ್ತಾಯಿತ್ತು ಅದಾದಮೇಲೆ ಫ್ರೆಂಡ್ಸ್ ಎರಡು ಸಾವಿರದ ಹದಿನಾರಲ್ಲಿ ಏನಿದೆ ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಆಯಿತು ಅಂದರೆ ಈ ಕಾರಲ್ಲಿ ಡೆವಲಪ್ ಮಾಡೋ ಟೈಮಲ್ಲಿ ಕೆಲವೊಂದು ಕೂಡ ಪ್ರಾಬ್ಲಮ್ಸ್ ಕೂಡ ಆಯಿತು ಆ ಟೈಮಲ್ಲಿ ಈ ಕಾರ್ ಸಂಬಂಧಪಟ್ಟಂಗೆ ಕೆಲವೊಂದು ರೂಮರ್ಸ್ ಏನಿದೆ ಅಥವಾ ಕೆಲವೊಂದು ಲೀಕ್ಸ್ ಏನಿದೆ ಎರಡು ಸಾವಿರದ ಹದಿನಾರಲ್ಲಿ ಅದು ಲೀಕ್ ಆಗುತ್ತೆ ಅದು ಆದಮೇಲೆ ನೀವು ಈ ಸದ್ಯಕ್ಕೆ ಈಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ಸದ್ಯಕ್ಕೆ ನ್ಯೂಸ್ ಏನು ಓಡಾಡ್ತಾ ಇದೆ ಆ್ಯಪಲ್ ಲೇಟೆಸ್ಟ್ ಪ್ರಾಡಕ್ಟ್ ಅಂದರೆ ಅದು ಆ್ಯಪಲ್ ಎಲೆಕ್ಟ್ರಾನಿಕ್ ಕಾರ್ ಹೌದು ಫ್ರೆಂಡ್ಸ್ ಈ ಒಂದು ಕಾರ್ ಕಂಪ್ಲೀಟಾಗಿ ರಿಲೀಸ್ ಆಯಿತು ಅಂದ್ಕೊಳ್ಳಿ ಇದು ಅಂದರೆ ಕಂಪ್ಲೀಟಾಗಿ ರೆಡಿ ಆಯಿತು ಅಂದ್ಕೊಳ್ಳಿ ಈ ಕಾರ್ ರಿಲೀಸ್ ಆಗೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಿದೆ ಇದು ಕಂಪ್ಲೀಟಾಗಿ ಆ್ಯಪಲ್ ಏನಿದೆ ಅದನ್ನು ಲಾಂಚ್ ಮಾಡಿದ್ರೆ ರೆಡಿ ಆಗ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ಕ್ವಿಕ್ ನ್ಯೂಸ್ ಅಂತಲೇ ಹೌದು ಈ ನ್ಯೂಸ್ ಬಗ್ಗೆ ಏನು ಸೊ ದೇವ್ ಕಮ್ಮಿ ಕೆಲಸ ಮರಿಬೇಡಿ ಅಷ್ಟೆಲ್ಲ ನೀವು ಹೊಸ ನೋಡಿದ್ರೆ ದಯವಿಟ್ಟು ಚಾನಿಗೆ ಸಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಮತ್ತು ನನಗೆ ಮೀಟ್ ಮಾಡ್ತೀನಿ ಈ ಥರ ಇಂಟ್ರೆಸ್ಟ್ ಕೊಡಿಸ್ತಾರೆ ತ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ